ನಮಸ್ಕಾರ ವೀಕ್ಷಕರೇ. ನೋಡಿ, ವಶೀಕರಣ ಅಂದರೆ ಇಷ್ಟಪಟ್ಟವರಿಂದ ನಿಮಗೇನಾದರೂ ಮೋಸ ಆಗಿದ್ದರೆ ಅಥವಾ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಗಂಡ ಒಂದು ದಾರಿಗೆ ಹೆಂಡತಿ ಒಂದು ದಾರಿಗೆ ಹೋಗಿ ಅನೈತಿಕವಾಗಿ ಒಟ್ಟು ನಿಮ್ಮ ಸಂಸಾರವನ್ನು ನೀವು ಹಾಳು ಮಾಡಿಕೊಂಡಿದ್ದರೆ ವೀಕ್ಷಕರೇ, ಅಥವಾ ಮತ್ತೆ ನೀವು ಬಲಿಷ್ಠವಾಗಿ ಯಾರನ್ನಾದರೂ ನೀವು ಇಷ್ಟಪಡ್ತಾ ಇದ್ದೀರಿ, ಮನಸ್ಸಿನಲ್ಲೇ ನೀವು ಮೋಹಿಸ್ತಾ ಇದ್ದೀರಿ, ಮನಸ್ಸಿನಲ್ಲೇ ಒಟ್ಟು ಒಂದು ಕಾಮನೆಯಿಂದ ನೀವು ಬಳಲ್ತಾ ಇದ್ದೀರಿ ಅನ್ನೋಂಥದ್ದಾದರೆ, ಈ ಒಂದು ಸರಳವಾದಂತಹ ಮಂತ್ರ, ಈ ಕಾತ್ಯಾಯಿನಿ ಮಂತ್ರದಿಂದ ನಿಮಗೆ ಯಾರನ್ನ ಬೇಕಾದರೂ ಕೂಡ ನೀವು ಒಂದು ಸುಲಭವಾಗಿ ನಿಮ್ಮ ದಾರಿಗೆ ನೀವು ಬರ ಮಾಡ್ಕೊಳ್ಬೋದು ವೀಕ್ಷಕರೇ. ನೋಡಿ, ದಯವಿಟ್ಟು ಕೆಟ್ಟದ್ದಕ್ಕೆ ಮಾಡಬೇಡಿ ವೀಕ್ಷಕರೇ. ನಿಮ್ಮ ಒಂದು ಒಳ್ಳೆ ಸದುದ್ದೇಶ ಅಂದರೆ ನಿಮ್ಮ ಒಂದು ಉದ್ದೇಶ ಒಳ್ಳೆಯದಿದ್ದರೆ ಮಾತ್ರ ನೀವು ಈ ಕೆಲಸವನ್ನು ಮಾಡಿ. ವಶೀಕರಣ ಅನ್ನೋಂಥದ್ದು ನೋಡಿ, ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ತಪ್ಪು ಭಾವನೆಗಳು ಇರಬಹುದು. ವಶೀಕರಣ ಅನ್ನೋಂಥದ್ದು ನಿಜವಾಗಲೂ ಅದು ಕೆಟ್ಟದ್ದಲ್ಲ, ಅದು ಯಾವುದೋ ಒಂದು ಕೆಟ್ಟ ಪೂಜೆನೂ ಅಲ್ಲ ವೀಕ್ಷಕರೇ. ಅದೊಂದು ಮಾಂತ್ರಿಕವಾದಂತಹ ಒಂದು ಕೆಲಸ. ಆ ಮಾಂತ್ರಿಕವಾದಂತಹ ಕೆಲಸ ಈ ವಶೀಕರಣದ ಮಂತ್ರದಿಂದ ನೀವು ಸಂಪೂರ್ಣವಾಗಿ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಅವ್ರನ್ನ ನಿಜವಾಗ್ಲೂ ನೀವು ಅವರನ್ನು ಒಲಿಸ್ಕೊಳ್ಬೋದು ವೀಕ್ಷಕರೇ. ನೋಡಿ, ಈ ಮಂತ್ರ ನಾನು ಹೇಳುವಂತಹ ಈ ಮಂತ್ರ ಏನಿದೆ, ಓಂ ಭಗವತಿಯೇ ಸರ್ವಜನಂ ವಶಂ ಕಾತ್ಯಾಯಿನಿಯೇ ವಶಂ ಪಟ್ ಸ್ವಾಹ. ಇಲ್ಲಿ ಡಿಸ್ಪ್ಲೇದಲ್ಲಿ ಕಾಣ್ತಾ ಇದೆಯಲ್ಲ ವೀಕ್ಷಕರೇ ನಿಮಗೆ, ಈ ಒಂದು ಮಂತ್ರವನ್ನು ನೀವು ಎಕ್ಕದ ಗಿಡದ ಎಲೆಯ ಮೇಲೆ ಬರೀರಿ ನೀವು. ಆಯಿತಾ, ಎಕ್ಕದ ಗಿಡದ ಎಲೆಯ ಮೇಲೆ ಈ ಮಂತ್ರವನ್ನು ಬರೆದ್ಬಿಟ್ಟು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಬರೀರಿ. ಈ ಎಲೆ ಮೇಲೆ ನೀವು ಮಂತ್ರವನ್ನು ಬರೆದ್ಬಿಟ್ಟು ನಿಮ್ಮ ಎಡಗೈನಲ್ಲಿ ನೀವು ಹಿಡ್ಕೊಳ್ಳಿ. ಆಯಿತಾ, ಆ ಎಕ್ಕದ ಎಲೆಯನ್ನು ನೀವು ಎಡಗೈನಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟಿರೋಂಥವ್ರು ಅಥವಾ ನೀವು ಪ್ರೀತಿಸಿದಂಥವ್ರನ್ನ ನೀವು ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ಳಿ ವೀಕ್ಷಕರೇ. ಆಯಿತಾ, ಮನಸ್ಸಿನಲ್ಲಿ ನೀವು ಅವ್ರನ್ನ ನೆನೆಸ್ಕೊಳ್ತಾ ನೀವು 11 ಬಾರಿ ಈ ಮಂತ್ರವನ್ನು, ಅಂದರೆ ನೋಡಿ ಇನ್ನೊಮ್ಮೆ ನಾನು ಹೇಳ್ತೀನಿ, ಓಂ ಭಗವತಿಯೇ ಸರ್ವಜನಂ ವಶಂ ಕಾತ್ಯಾಯಿನಿಯೇ ವಶಂ ಪಟ್ ಸ್ವಾಹ. ಈ ಮಂತ್ರವನ್ನು ನೀವು 11 ಬಾರಿ ನಿಮ್ಮ ಮನದಲ್ಲಿ ಪಠನೆಯನ್ನು ಮಾಡಿ ನೀವು ತಲೆದಿಂಬಿನ ಕೆಳಗಡೆ ನೀವು ಇಟ್ಕೊಂಡು, ಈ ಆ ಎಕ್ಕದ ಎಲೆಯನ್ನ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗಿ ವೀಕ್ಷಕರೇ. ಬೆಳಗ್ಗೆ ನೀವು ಎದ್ದ ಕೂಡಲೇ ಆ ಎಲೆಯನ್ನು ನೀವು ತೆಗೆದುಕೊಂಡು ಹೋಗಿ ಒಂದು ಹರಿಯುವಂತಹ ಒಂದು ಗಂಗೆ ಅಂದರೆ ನೀರಿಗೆ ಬಿಡಿ, ಗಂಗೆಗೆ ದೋಷವಿಲ್ಲ, ಆ ನೀರಿನಲ್ಲಿ ನೀವು ಹರಿಯುವಂಥ ನೀರಿನಲ್ಲಿ ಹೋಗಿ ಬಿಟ್ಬಿಟ್ಟು ಬನ್ನಿ ವೀಕ್ಷಕರೇ. ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರ ಒಳಗಡೆ ನೀವು ಯಾರನ್ನು ನೀವು ಅತಿಯಾಗಿ ಇಷ್ಟಪಟ್ಟಿರ್ತೀರಿ ಅವರು ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ನೋಡಿ, ಎಡಗೈನಲ್ಲಿ ಆ ಎಲೆಯನ್ನು ಇಟ್ಕೊಂಡು ನೀವು ಮನಸ್ಸಿನಲ್ಲೇ ನೀವು 11 ಬಾರಿ ನೀವು ಆ ಮಂತ್ರವನ್ನು ಪಠನೆ ಮಾಡಿ, ಮತ್ತು ನೀವು ಯಾರನ್ನು ನೀವು ಬಯಸ್ತಾ ಇದ್ದೀರೋ ಅಂತಹವರ ಒಂದು ಚಿತ್ರಣವನ್ನು ನೀವು ಮೈಂಡಲ್ಲಿ ಒಂದು ಅವರನ್ನು ಧ್ಯಾನಿಸುತ್ತಾ ನೀವು ಈ ಕೆಲಸವನ್ನು ಮಾಡಿ. ಮನಸ್ಸು ಚಂಚಲತೆಯನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ, ಪರಿಶುದ್ಧವಾದಂತಹ ಒಂದು ಮನಸ್ಸಿನಿಂದ ನೀವು ಈ ಕೆಲಸವನ್ನು ಮಾಡಿ ಯಾರು ಬೇಕಾದರೂ ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ಈಗ ನಾವು ನೋಡ್ತಾರಂಥ ಈ ಕಾಲದಲ್ಲಿ ಒಟ್ಟು ಗಂಡ ಇನ್ನೊಂದು ಕಡೆ ಸಂಬಂಧ, ಹೆಂಡತಿ ಇನ್ನೊಂದು ಕಡೆ ಸಂಬಂಧ ಇಟ್ಕೊಂಡಿರ್ತಾರೆ, ಅಥವಾ ಪ್ರೀತಿಸಿದಂಥವ್ರು ಕೈಕೊಟ್ಟು ಹೋಗಿರ್ತಾರೆ, ಆ ರೀತಿಯಂಥ ಸಮಸ್ಯೆ ಆದಂಥವ್ರಿಗೆ ಖಂಡಿತವಾಗ್ಲೂ ನೀವು ಈ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮ್ಮ ಬಳಿ ಅವರು ಬರ್ತಾರೆ ವೀಕ್ಷಕರೇ. ಮುಂದೆ ಯಾವುದೇ ಥರದ ಒಂದು ತಪ್ಪುಗಳು ನಡೆದ ಹಾಗೆ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮಗೆ ಒಂದು ಭರವಸೆಯಾಗಿ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದ.